ಮನೆಯಲ್ಲಿ ಯಾರಿದ್ರಿ? ಯಾರಾದ್ರೂ ನನ್ನನ್ನು ಕಾಪಾಡಿ ಬನ್ನಿ. ಯಾರಿದ್ರಿ ಮನೆಯಲ್ಲಿ? ಯಾರಮ್ಮ ನೀನು? ಏನಾಯ್ತು ನಿನಗೆ? ಯಾಕೆ ಇರ್ತಿ ಗಾಬರಿಯಿಂದ ಓಡಿ ಬಂದೆ? ನೋಡಮ್ಮ, ನನ್ನ ಹೆಸರು ಕವಿತಾ ಅಂತ. ಆದ್ರೆ ನಾನು ತಂದೆ ತಾಯಿ ಇಲ್ದೇ ಒಬ್ಬ ಅನಾಥ ಹೆಣ್ಣು. ಯಾರೋ ನಾಲ್ಕು ಜನ ದುಷ್ಟರು ನನ್ನನ್ನ ಹಾಳು ಮಾಡೋದಕ್ಕಂತ ನನ್ನನ್ನು ಹಿಡ್ಸ್ಕೊ ಬಂದು ಯೋಚಿದೆ. ನಿಮ್ಮ ಮನೆ ಬಂದ್ಬಿಟ್ಟೆ, ಕ್ಷಮಿಸ್ಬಿಡಿ. ಅಯ್ಯೋ ದೇವರೇ, ಮಹಾತ್ಮ ಗಾಂಧಿಯು ತಮ್ಮ ಪ್ರಾಣವನ್ನು ಕೊಟ್ಟು ನಮ್ಮ ಜನರು ನೆಮ್ಮದಿಯಿಂದ ಬಾಳಲಿ ಎಂದು ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರೆ ಒಂದು ಹೆಣ್ಣಿನ ಮೇಲೆ ಹೀಗೆ ಕೆಟ್ಟದಾಗಿ ವರ್ತಿಸುತ್ತಾರಲ್ಲ, ಅವರನ್ನು ನಡು ರೋಡಿನಲ್ಲಿ ಕೊಲ್ಲಬೇಕು. ನೋಡಿ, ನನ್ನ ಬಾಳೊಂದು ಸೂತ್ರ ಹರಿದ ಗಾಳಿ ಪಟದಂತಾಗಿ ಮನಸ್ಸು ಕುಗ್ಗಿ ಬದುಕು ಹೋರಾಟವಾಗಿಬಿಟ್ಟು. ಅದಕ್ಕಾಗಿ ನಿಮ್ ಮನೇಲಿ ಇರೋದಕ್ಕೆ ಆಶ್ರಯ ಕೊಟ್ರೆ ಯಾವ್ದಾದ್ರೂ ಮನೆ ಕೆಲಸ ಮಾಡ್ಕೊಂಡು ಕಾಲ ಕಳಿತೀನವ. ನೋಡಮ್ಮ, ಆಗುವುದೆಲ್ಲ ಒಳ್ಳೆದಕ್ಕೆ ಅಂತ ತಿಳ್ಕೋಬೇಕು. ಇಲ್ಲಿ ನಾವೆಲ್ಲರೂ ನಿಮಿತ್ತಕ್ಕೆ ಮಾತ್ರ ಇದ್ದೀವಿ. ಆ ದೇವರು ಆಡಿಸಿದಂತೆ ಆಡುದಷ್ಟೇ ನಮ್ಮ ಕೆಲಸ. ಇಲ್ಲಿವರೆಗೂ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡು. ಮಜ್ಜಿಗೆ ಕೊಡ್ತೀನಿ, ಕುಡಿದು ವಿಶ್ರಾಂತಿ ಪಡಿ, ಆಮೇಲೆಲ್ಲ ವಿಚಾರ ಮಾಡೋಣ. ನೀವು ಹೇಳಿದ ಹಾಗೆ ಬಡತನದಲ್ಲಿ ಬೇಯುತ್ತಿರುವ ನಮ್ಮ ಜನಕ್ಕೆ ಮನೆ ಕಟ್ಟಿಸಿ ಕೊಡುವ ಸಲುವಾಗಿ ಸಿವಿಲ್ ಇಂಜಿನಿಯರ್ ಹತ್ತಿರ ಹೋಗಿ ಎಸ್ಟಿಮೇಟ್ ಹಾಕಿಕೊಂಡು ಬಂದಿದ್ದೇವೆ. ಒಂದು ಸಲ ನೋಡುತ್ತೀರ? ಸರ್ಕಾರವು ಯಾವುದೇ ಎಸ್ಟಿಮೇಟ್ ಮಾಡಿಕೊಟ್ಟರೂ ನೋಡುವುದೇನಿದೆ ಭೈರವ? ಬಡವರು ಕಷ್ಟಪಟ್ಟು ದುಡಿದರೂ ಒಂದು ಹತ್ತಿನ ಕೂಳಿಗೂ ಗತಿ ಇಲ್ಲಂತಾಗಿದೆ ಬಡವನ. ಯಾಕಂದರೆ ಈಗಿನ ಆಡಳಿತದ ಪರಿಸ್ಥಿತಿಯೇ ಹಾಗಿದೆಯಪ್ಪ. ಪ್ರಜೆಗಳೇ ಪ್ರಾಣವೆಂದು ಬದುಕುತ್ತಿದ್ದ ಆಗಿನ ರಾಜರ ಆಡಳಿತಕ್ಕೂ ಬಡವರ ರಕ್ತ ಹೀರಿ ತಮ್ಮ ದಾಹವನ್ನು ತೀರಿಸಿಕೊಳ್ಳುವ ಈಗಿನ ದುಷ್ಟ ರಾಜಕಾರಣಿಗಳ ಆಡಳಿತಕ್ಕೂ ತುಂಬಾ ವ್ಯತ್ಯಾಸವಿದೆ ಭೈರವ, ತುಂಬಾ ವ್ಯತ್ಯಾಸವಿದೆ. ಅದೇನೇ ಇರಲಿ, ಎಸ್ಟಿಮೆಂಟ್ ಹಾಕಿಸಿಕೊಂಡು ಬಂದದ್ದು ಒಳ್ಳೆಯದೇ ಆಯಿತು. ಅಯ್ಯೋ ದೇವರೇ, ಅಯ್ಯೋ ದೇವರೇ, ಈ ಮಾನವನನ್ನು ನಿನ್ನ ಮುಷ್ಟಿಯಲ್ಲಿ ಹಿಡಿದು ಆಟ ಆಡಿಸುತ್ತಿರುವೆಯಲ್ಲ, ಇದು ನಿನಗೆ ನ್ಯಾಯವೇ? ಪರಮಾತ್ಮ ನಿನಗಿದು ಸರಿಯೇ? ಧನಿಗಳೇ, ಆ ದೇವರು ಬಹಳ ಕಿಲಾಡಿ, ಸಾಲ ಮಾಡಿ ಕಪಟವಿಲ್ಲದೆ ದೇವರನ್ನು ನಂಬಿ ಬೀಜ ಗೊಬ್ಬರವನ್ನು ತಂದು ದೇವರು ಸುರಿಸಿ ಬೆಳೆದರೆ ಅವನಿಗೆ ಬೆಲೆ ಸಿಗುವುದಿಲ್ಲ. ಹರಿದ ಬಟ್ಟೆಯನ್ನು ಹಾಕಿಕೊಂಡು ಅದರಲ್ಲಿಯೇ ಮತ್ತೊಬ್ಬರಿಗೆ ಸಹಾಯ ಮಾಡುತ್ತಾನೆ ನಮ್ಮ ರೈತ. ಅವನು ನಮ್ಮ ದೇಶದ ಬೆನ್ನೆಲುಬು, ಆದರೆ ಅವನಿಗೆ ಹರಸವೂ ಇಲ್ಲ, ಸುಖವೂ ಇಲ್ಲ. ಅದು ಸತ್ಯ ಭೈರವ, ಸತ್ಯ. ಈ ಎಲ್ಲವನ್ನು ಮಾನವನ ಕೈಯಿಂದಲೇ ಮಾಡಿಸಿ ಮೋಜು ನೋಡುತ್ತಾನೆ ಆ ದೇವರು. ರೈತರಿಗೆ ಎಲ್ಲಿಂದ ಬರಬೇಕಪ್ಪ ಸುಖ, ಶಾಂತಿ, ನೆಮ್ಮದಿ? ಹತ್ತಾರು ವರ್ಷಗಳಿಂದ ಮಳೆಯು ಬಾರದೆ ಬೆಳೆಯು ಬಂದಿಲ್ಲ. ಒಂದೊಂದು ವರ್ಷ ಬೆಳೆಯು ಬೆಳೆದು ನಿಲ್ಲುವ ಸಮಯದಲ್ಲಿ ಪ್ರಕೃತಿಯ ವಿಕೋಪದಿಂದ ಮಳೆಯು ಹೆಚ್ಚಾಗಿ ರೈತರು ಬೆಳೆದ ಬೆಳೆಯು ನಾಶವಾಗಿ ಹೋಗುತ್ತದೆ. ಇವೆಲ್ಲ ಕಂಟಕಗಳನ್ನು ತಪ್ಪಿಸಿಕೊಂಡು ರೈತರು ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ಒಯ್ದಾಗ ದಲ್ಲಾಳಿಗಳೆಂಬ ದರೋಡೆಕೋರರು ತಮಗೆ ಮನ ಬಂದ
ರೈತರು ಬೆಳೆದ ಬೆಳೆಗೆ ತಮಗೆ ಮನ ಬಂದಂತೆ ಬೆಲೆ ಕಟ್ಟುವರು ಭೈರವ, ಬೆಲೆ ಕಟ್ಟುವರು. ಯಾವುದು ಹಕ್ಕಿ ಬಾಣತ್ತರಕ್ಕೆ ಹಾರಿಕೊಂಡು ಕೊಕ್ಕಿ ಕೊಕ್ಕಿ ತಿನ್ನುವ ಹತ್ತಿನ ಕಣ್ಣಲ್ಲಿ ಬಂದು ಸಿಕ್ಕಂತಾಗಿದೆಯಲ್ಲ. ಇರಲಿ, ವಿಚಾರಿಸುವೆ. ಅಣ್ಣ ಯಾರಿವರು? ಈಗಕ್ಕೆ ಗಾಬರಿಯಿಂದ ನಿಂತಿದ್ದಾರೆ? ನೋಡು ಸುರೇಂದ್ರ, ಒಂದು ಹೆಣ್ಣಿಗೆ ಕೈಲಾದಷ್ಟು ಸಹಾಯವನ್ನು ಮಾಡುವುದನ್ನು ಮರೆತು ನಿಸ್ಸಹಾಯಕಳಾದ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನಿಸಿದರಂತೆ ನಾಲ್ಕು ಜನ ಕಾಮುಕರು. ಅವರ ಕೈಯಿಂದ ತಪ್ಪಿಸಿಕೊಂಡು ನಮ್ಮ ಮನೆಗೆ ಬಂದು ತಲುಪಿದ್ದಾಳೆ ಈ ಹೆಣ್ಣು ಮಗಳು. ಹಾಗೇನು ಸಮಾಚಾರ? ನಿಮಗೆ ಏನು ತೊಂದರೆ ಆಗುವುದಿಲ್ಲ, ನಮ್ಮ ಮನೆಯಲ್ಲಿ ಇದ್ದು ಬಿಡಿ. ಧನಿಗಳೇ, ಇದೆಂತ ವಿಪರ್ಯಾಸ! ಗಂಗೆ, ತುಂಗೆ, ಕಾವೇರಿ, ಕಪಿಲ, ಇನ್ನು ಹಲವಾರು ನದಿಗೆ ಹೆಣ್ಣಿನ ಹೆಸರನ್ನು ಇಟ್ಟು ಪೂಜಿಸುವ ಈ ಭರತ ಗ್ರಂಥದಲ್ಲಿ ಎಲ್ಲಿ ಹೋಯಿತು ಹಾಳಾದ ಸಂಸ್ಕೃತಿ? ಎಲ್ಲಿ ಹೋಯಿತು ಪ್ರೀತಿ ವಾತ್ಸಲ್ಯ? ಪ್ರೀತಿ ವಾತ್ಸಲ್ಯ ಇವುಗಳಿಗೆ ಬೆಲೆ ಎಲ್ಲಿದೆ ಭೈರವ? ಬರೀ ಕರ್ಮವೇ ತುಂಬಿ ಧರ್ಮವು ಕಣ್ಮರೆಯಾಗಿ ಬಿಟ್ಟಿದೆ. ಕರುಣೆ ಎಂಬ ಪದವನ್ನು ಬರೀ ಕಾಲಿನಲ್ಲಿ ಮೆಟ್ಟಿ ಬರೀ ದುಷ್ಟರೇ ಮೆರೆದಾಡುವ ಈ ಯುಗವನ್ನು ಕಲಿಯುಗ ಎನ್ನುತ್ತಾರಪ್ಪ. ನಮ್ಮನ್ನು ಹೊತ್ತು ಬೀಗುತ್ತಿರುವ ತಾಯಿ ಹೆಣ್ಣು ಕಾರ್ಯೇಸುದಾಸಿ ಕರುಣೇಶು ಮಂತ್ರಿಯಾಗಿ ನಮ್ಮ ಜೊತೆಗೆ ಹೆಜ್ಜೆಯನ್ನು ಹಾಕಿ ಸಪ್ತಪದಿಯನ್ನು ತುಳಿದು ಹುಟ್ಟಿದ ಮನೆಯನ್ನು ಬಿಟ್ಟು ನಟ್ಟಿದ ಮನೆಯನ್ನು ಬೆಳಗಲು ತನ್ನ ಜೀವವನ್ನೇ ಸವಿಸುತ್ತಾಳೆ ಆ ಹೆಣ್ಣು. ಅಂತ ತ್ಯಾಗಮಯಿಯನ್ನು ಪುಂಡ ಪೋಕರಿಗಳು ಪರಮ ಪಾಪಿಷ್ಟರು. ಇಂಥ ಹೆಣ್ಣಿನ ಜೊತೆ ಕೆಟ್ಟದಾಗಿ ವರ್ತಿಸುತ್ತಾರೆಂದರೆ ಭೈರವ ಅಂಥವರನ್ನು ನಡು ರೋಡಿನಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು. ಭೈರವ ಗುಂಡಿಕ್ಕಿ ಕೊಲ್ಲಬೇಕು. ಅಲ್ಲರಿ, ವಯಸ್ಸಿಗೆ ಬಂದ ಹೆಣ್ಣು ಮೂರು ಜನ ಗಂಡಸರಿರುವ ಈ ಮನೆಯಲ್ಲಿ ಅವಳು ಇಟ್ಕೊಂಡ್ರೆ ಜನ ಬಾಯಿಗೆ ಬಂದಂತೆ ಮಾತಾಡ್ತಾರೆ, ಎಲ್ಲ ಸಲದ ಕಥೆಯನ್ನೇ ಕಟ್ಟಿಬಿಡ್ತಾರೆ. ಜಾನಕಿ, ಕಾಮದ ಕಣ್ಣಿಗೆ ಜಗವೆಲ್ಲ ಹಳದಿಯಾಗೇ ಕಾಣುತ್ತದೆ. ಅದಕ್ಕೆ ತಲೆ ಕೆಡಿಸಿಕೊಂಡರೆ ಹಾಳಾಗುವುದು ನಮ್ಮ ಮನಸ್ಸು. ಜಾನಕಿ, ಅದಕ್ಕೆ ತಲೆ ಕೆಡಿಸಿಕೊಂಡರೆ ಹಾಳಾಗುವುದು ನನ್ನ ಮನಸ್ಸು. ಜಾನಕಿ, ನೀನ್ ಹೇಳುವುದರಲ್ಲಿಯೂ ಸತ್ಯವಿದೆ. ಹಾ ಸುರೇಂದ್ರ, ನಾನು ನಿಮ್ಮತ್ತಿಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ, ಅದಕ್ಕೆ ನೀನು ಒಪ್ಪಿಕೊಳ್ಳುವೆ ಏನಪ್ಪ? ಅದೇನೆಂದು ಹೇಳಿರಿ, ಒಪ್ಪಿಕೊಳ್ಳುವ ಮಾತಾದರೆ ಒಪ್ಪಿಕೊಳ್ಳುತ್ತೇನೆ. ನೋಡಪ್ಪ, ಯಾರ ಆಶ್ರಯನೂ ಇಲ್ಲದೆ ನೊಂದು ಬೆಂದು ಬಂದಿರುವ ಈ ಹೆಣ್ಣು ಈ ಕವಿತಾಳನ್ನು ಮದುವೆಯಾಗಿ ಅವಳಿಗೆ ಬಾಳು ಕೊಟ್ರೆ ಅವಳ ಜೀವನ ಸಾರ್ಥಕವಾಗುತ್ತೆ. ರೋಗಿ ಬಯಸಿದ್ದು ಹಾಲು ಅಣ್ಣ, ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ. ಬಂಗಾರದ ಜಿಂಕೆಯನ್ನು ಬೇಡ ಎನ್ನುವವರು ಮುಟ್ಟಾಳರೇ ಸರಿ. ಅಣ್ಣ, ಅತ್ತಿಗೆ, ನೀವು ಹೇಳಿದಂತೆ ಆಗಲಿ. ಕವಿತಾಳನ್ನು ಮದುವೆಯಾಗಿ ನಾನು ಅವಳಿಗೆ ಬಾಳನ್ನು ಕೊಡುತ್ತೇನೆ. ಕವಿತಾ, ನಿನ್ನ ಆಸೆ ಏನೆಂಬುವುದನ್ನು ನಮಗೆ ಹೇಳು. ಯಾಕಂದರೆ ಈ ಮದುವೆಗೆ ನಿನ್ನ ಮನಸ್ಸು ಒಪ್ಪಿದರೆ ಮಾತ್ರ ಈ ಮದುವೆ, ಇಲ್ಲವಾದರೆ ಅದೆಂದಿಗೂ ಸಾಧ್ಯವಿಲ್ಲ. ಮನಸ್ಸೇ ಮಡಿಯಮ್ಮ, ಉಳಿದಿದ್ದೆಲ್ಲ ಕಾಲ್ಮಡಿ ಎಂದು ಅಜಾತ ನಾಗಲಿಂಗರು ಹೇಳಿಲ್ಲವೆ? ಮನಸ್ಸಿನಂತೆ ಮಹಾದೇವನಿರುತ್ತಾನಂತೆ. ಮನಸ್ಸೇ ಮನಸ್ಸ ನಿಲ್ಲಿಸುವುದು, ಮನಸ್ಸಿನ ಮನ
ತಿಳಿಯುವ ಮನ ಅದು ಬ್ಯಾರೆಲೋ ಮನುಷ್ಯ ಮನಸ್ಸೆ ಎಂದು ಶಿಶುನಾಳ ಶರೀಫರು ಹೇಳಿಲ್ಲವೇ? ಯಾಕೆಂದರೆ ಈ ಮದುವೆಗೆ ಸಂಪೂರ್ಣವಾಗಿ ನಿನ್ನ ಮನಸ್ಸು ಒಪ್ಪಿದರೆ ಮಾತ್ರ ಈ ಮದುವೆ, ಇಲ್ಲವಾದರೆ ಅದು ಎಂದಿಗೂ ಸಾಧ್ಯವಿಲ್ಲ. ಹೇಳಮ್ಮ. ನೋಡಿ, ದೇವರ ಮನಸ್ಸು ಮಾಡಿದ್ರೆ ತಿರುಕನನ್ನ ಒಂದೇ ದಿನದಲ್ಲಿ ಶ್ರೀಮಂತನಾಗಿ ಮಾಡ್ತಾನಂತೆ. ಅದು ನನ್ನ ಜೀವನದಲ್ಲಿ ನಿಜವಾಗಿ ಹೋಯ್ತು. ನಾನೇ ಪುಣ್ಯವಂತೆ. ಆದ್ರೇನ್ ಮಾಡೋದು, ನನ್ನ ಕುಲ ಜಾತಿ ಯಾವುದು ತಿಳಿಯುದು ನನಗೆ. ಎಲ್ಲಿದೆ ತಾಯಿ ಜಾತಿ? ನಾವು ಸೇವಿಸುವ ಗಾಳಿ ಒಂದೇ, ನಾವು ಕುಡಿಯುವ ನೀರು ಒಂದೇ, ನಮ್ಮೆಲ್ಲರ ದೇಹದಲ್ಲಿ ಹರಿದಾಡುವ ರಕ್ತವು ಒಂದೇ ಇರುವಾಗ ಈ ಭೂಮಿಯ ಮೇಲೆ ಹೆಣ್ಣು ಗಂಡು ಇವೆರಡೇ ಜಾತಿಯಮ್ಮ. ಜಾನಕಿ, ಒಳಗಡೆ ಹೋಗಿ ತಾಳಿ ತೆಗೆದುಕೊಂಡು. ನೋಡಿ, ನಿಮ್ ಋಣನ ನಾನು ಈ ಜನ್ಮದಲ್ಲಿ ತೀರಿಸೋಕೆ ಸಾಧ್ಯ ಇಲ್ಲ. ಹೂವು ಕೂಡ ನಾರಿನ ಜೊತೆ ಸ್ವರ್ಗ ಸೇರಿತು ಅನ್ನೋ ಹಾಗಾಯ್ತು ನನ್ನ ಬಾಳು. ನೋಡಮ್ಮ ಕವಿತಾ, ಹಣವಿದ್ದವರ ಜೊತೆ ನೂರಾರು ವರ್ಷ ಬಾಳುವುದಕ್ಕಿಂತ ಗುಣವಿದ್ದವರ ಜೊತೆ 100 ನಿಮಿಷ ಬಾಳ್ವೆಯನ್ನು ಮಾಡಿದರೆ ಸಾಕು ಎಂಬುದನ್ನರಿತು ನಮ್ಮ ದನಿಗಳು ನಿರ್ಧಾರಕ್ಕೆ ಬಂದಿದ್ದಾರಮ್ಮ. ಜೀವನದಲ್ಲಿ ಯಾವುದು ತಾನೇ ಶಾಶ್ವತವಪ್ಪ? ಜೀವವು ಮಣ್ಣಿನಿಂದಲೇ ಬಂದು ಈ ದೇಹವು ಕೊನೆಗೆ ಮಣ್ಣಿನಲ್ಲಿ ಮಣ್ಣಾಗಿ ಮರೆಯಾಗಲಿ. ಅಂತಾದರಲ್ಲಿ ಬಡತನ ಸಿರಿತನ ಶಾಶ್ವತವೇ? ಕತ್ತಲೆ ಮುಗಿದ ಮೇಲೆ ಬೆಳಕು ಬರಲೇಬೇಕಪ್ಪ, ಅದೇ ಆ ದೇವರ ನಿಯಮ. ನೋಡಮ್ಮ ಕವಿತಾ, ಹೆಣ್ಣಾದವಳು ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವಂತಳಾಗ್ಬೇಕು ಅಂದಾಗ ಹಡದ ತಂದೆ ತಾಯಿ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ. ನೋಡಮ್ಮ, ನೀನು ಈ ಮನೆಯನ್ನು ಬೆಳಗುವ ನಂದಾದೀಪವಾಗಬೇಕು. ಸುರೇಂದ್ರ ಜೀವನವನ್ನು ರೂಪಿಸುವ ಶಕ್ತಿ ನಿನ್ನ ಕೈಯಲ್ಲಿದೆ. ಒಟ್ಟಾರೆ ನೀನು ಈ ಮನೆಯನ್ನು ಚೆನ್ನಾಗಿ ನೋಡ್ಕೋಬೇಕೆಂಬುದೇ ನಮ್ಮ ಆಸೆ. ಅಕ್ಕ, ನನಗೆ ಹುಟ್ಟಿದ ಮನೆ ಮೆಟ್ಟಿದ ಮನೆ ಅಂತ ಯಾವ ಮನೆಯೂ ಇಲ್ಲ. ನಾನೊಬ್ಳು ಅನಾಥೆ. ನಾನು ಈ ಮನೆಯೇ ಹುಟ್ಟಿದ ಮನೆ ಅಂತ ತಿಳ್ಕೊತೀನಿ. ನಿಮ್ಮ ನಂಬಿಕೆಯನ್ನ ಖಂಡಿತವಾಗಿ ಉಳಿಸ್ಕೊಂಡು ಹೋಗ್ತೀನಕ್ಕ. ಆ ನಂಬಿಕೆ ನಮಗೂ ಇದೆಯಮ್ಮ. ಆದ್ರೆ ಯಾವ ವಿಷಯಕ್ಕೂ ನೀನು ತಿಳಿಕೆಲ್ಸ್ಕೊಳ್ಬೇಡ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲವನ್ನೂ ನಿನ್ನ ಪದರಿನಲ್ಲ ಹಾಕಿಕೊಳ್ಳೋ ಜವಾಬ್ದಾರಿ ನಿನಗೆ ಬಿಟ್ಟಿದ್ದು ತಂಗಿ. ದಿಕ್ಕಿಲ್ಲದೆ ದೆಸೆ ಇಲ್ಲದೆ ಜೀವನವೇ ಸತ್ತು ಶವವಾಗಿದ್ದ ನನಗೆ ಸ್ವರ್ಗ ನಿಂತಿರೋ ಈ ಮನೆಯಲ್ಲಿ ಮುಸರೆ ತಿಕ್ಕೋ ಕೆಲಸ ಕೊಡಿ ಅಂತ ಬೇಡ್ಕೊಂಡೆ. ಆದ್ರೆ ನೀವು ನನ್ನನ್ನ ಈ ಮನೆಯ ಮಹಾಲಕ್ಷ್ಮಿ ಆಗುವಂತೆ ಮಾಡಿದ್ದೀರಿ. ನಿಜಕ್ಕೂ ನಾನೇ ಪುಣ್ಯವಂತೆ. ಅದಕ್ಕೆ ನನಗೆ ಯಾವ ದೇವಸ್ಥಾನನೂ ಬೇಡ. ಶಿವ ಪಾರ್ವತಿ ಅಂತಿರುವ ನಿಮ್ ಮುಂದೆ ನನ್ನ ಕೊರಳಿ ತಾಳಿ ಕಟ್ಸ್ಕೋತೀನಿ. ಒಳ್ಳೆಯದೇ ಆಯಿತು. ಕಲಿಯಲೆಂದು ಹೋಗಿರುವ ಜ್ಯೋತಿಯವರು ಈ ಮನೆಯಲ್ಲಿ ಇಲ್ಲ. ಅವರಿದ್ದರೆ ಬಹಳ ಸಂತೋಷ ಪಡುತ್ತಿದ್ದರು. ಹೌದು ಭೈರವ, ಅವಳ ಪರೀಕ್ಷೆ ಮುಗಿದ ಮೇಲೆ ಅವಳು ನಮ್ಮೆಲ್ಲರೊಂದಿಗೆ ಸದಾ ನಮ್ಮ ಮನೆಯಲ್ಲೇ ಇರುತ್ತಾಳೆ. ಜಾನಕಿ, ಒಳಗಡೆ ಹೋಗಿ ತಾಳಿ ತೆಗೆದುಕೊಂಡು ಬಾ. ಈ ತಾಳೆಯನ್ನ ಅವ್ರ ಕೊಳಿಗೆ ಕಟ್ಟಿ ನಿಮ್ಮ ಅಣ್ಣಂದಿರ ಆಶೀರ್ವಾದ ಪಡೆದುಕೋ. ಆಯ್ತು ಅತ್ತಿಗೆ, ನೀವು ಹೇಳಿದಂತೆ ಮಾಡುತ್ತೇನೆ. ಶುಭವಾಗಲಿ ಹೊಸ ಆಶಯ ಕಡಲ
ಸುರೇಂದ್ರ, ಇನ್ನೇನು ಮದುವೆ ಆಯ್ತಲ್ಲಪ್ಪ, ಕವಿತಾಳನ್ನು 4 ದಿನ ಎಲ್ಲಿಯಾದರೂ ಕರೆದುಕೊಂಡು ಹೋಗಿ ಬಾ, ಅವಳ ಮನಸ್ಸಿಗೂ ನಿನ್ನ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ಆಯ್ತು ಅಣ್ಣ, ನೀವು ಹೇಳಿದಂತೆ ಮಾಡುತ್ತೇನೆ.